ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಕೃಷಿ ಇಲಾಖೆ ಕಡೆಯಿಂದ ರೈತರಿಗೂ ಕೂಡ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ಏನು ಯೋಜನೆಯಲ್ಲಿ ರಿಜಿಸ್ಟ್ರ್ ಆಗಿರ್ತಾರೆ ಆ ರೈತರು ಕೂಡ ಸರ್ಕಾರದಿಂದ ವರ್ಷದಲ್ಲಿ ಎರಡು ಕಂತುಗಳ ಮುಖಾಂತರ ಹಣವನ್ನು ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರೆ ಈ ವರ್ಷದ ಮೊದಲ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರಿಗೂ ರೈತರ ಖಾತೆಗೆ ಜಮಾ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಹಾಕ್ತಾರೆ ಅದ ಅದರ ಒಂದು ಸ್ಟೇಟಸನ್ನು ಚೆಕ್ ಮಾಡುವುದು ಹೇಗೆ ಅಂತ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಆರ್ ಕೆ ಕೆಂಬಾವಿ ಅಂತ ಯೂಟ್ಯೂಬ್ ಚಾನಲ್ ಬಾಜು ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ರೆಡ್ ಕಲರ್ ಬಟನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅದರ ಬಾಜು ಬರುವಂಥ ಬೆಲ್ ಬಟನ್ ಒಂದು ಬರುತ್ತೆ ಅದರಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ನಿಮಗೆಲ್ಲರೂ ಗೊತ್ತಿರುವಾಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ರೈತರಿಗೋಸ್ಕರನೇ ಮಾಡಿರುವಂಥ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಅರ್ಜಿ ಹಾಕಿದಂಥ ರೈತರು ವರ್ಷಕ್ಕೆ ಇಲ್ಲಿ ಅಂದರೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ಕಂತುಗಳ ಪ್ರಕಾರ ಅದೇ ಥರದಾಗಿ ರಾಜ್ಯ ಸರ್ಕಾರವು ಕೂಡ ವರ್ಷಕ್ಕೆ ಎರಡು ಕಂತು ಕೊಡ್ತಾರೆ ನಾಲ್ಕು ಸಾವಿರ ರೂಪಾಯಿ ಸೊ ಈ ಒಂದು ರಾಜ್ಯ ಸರ್ ಮೊನ್ನೆ ಪಿ ಎಮ್ ಕಿಸಾನ್ ಯೋಜನೆಯ ಮೂವತ್ತೊಂದನೇ ತಾರೀಕು ಈ ವರ್ಷದ ಮೊದಲ ಕಂತಿನ ಹಣ ಅಥವಾ ಹನ್ನೊನೇ ಕಂತಿನ ಹಣ ಎಲ್ಲ ರೈತರಿಗೂ ರಿಲೀಸ್ ಮಾಡಿದರು ಅದೇ ಥರದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಹನ್ನೊನೇ ಒಂದು ಈ ವರ್ಷದ ಒಂದನೇ ಕಂತಿನ ಹಣ ನಿನ್ನೆ ತಾನೇ ಎಲ್ಲ ರೈತರ ಖಾತೆಗೆ ಜಮಾ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಒಂದು ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿ ಬಂದಿರುವಂಥ ಇನ್ಫಾರ್ಮೇಷನ್ ಇದು ಏನಪ್ಪ ಅಂತಂದರೆ ಒಂಬತ್ತು ರಾಜ್ಯದ ಪಿ ಎಮ್ ಕಿಸಾನ್ ರೂಪಾಯಿ ಎರಡು ಸಾವಿರ ಕಂತು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಒಂಬತ್ತು ಐವತ್ತಾರು ಪಾಯಿಂಟ್ ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ನಮ್ಮ ಒಂದು ಸಿ ಎಮ್ ಇದ್ದಾರೆ ಪಿ ಕಿಸಾನ್ ಕರ್ನಾಟಕ ಒಂದು ಯೋಜನೆಯಡಿಯಲ್ಲಿ ರಾಜ್ಯದ ಕಂತಿನ ಒಂದು ಮೊತ್ತವಾದಂಥ ಒಂಬತ್ತು ನೂರ ಐವತ್ತೇಳು ಪಾಯಿಂಟ್ ಸೆವೆನ್ ಒನ್ ಏಳು ಒಂದು ಕೋಟಿ ರೂಪಾಯಿಯನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಅಂದರೆ ಡಿ ಬಿ ಟಿ ಮೂಲಕ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಗುರುವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮೊತ್ತವನ್ನು ಬಿಡುಗಡೆ ಮಾಡಿದರು ಇದಕ್ಕೆ ಒಟ್ಟು ನಲವತ್ತೇಳು ಲಕ್ಷ ಎಂಬತ್ತಾರು ಫರ್ಟಿ ಸೆವೆನ್ ಲ್ಯಾಕ್ ಪಾಯಿಂಟ್ ಏಯ್ಟ್ ಸೆವೆನ್ ಒಂದು ಲಕ್ಷ ರೈತರಿಗೆ ಈ ಮೊತ್ತವನ್ನು ಬಿಡುಗಡೆ ಮಾಡಿದ್ದಾರೆ ತಲಾ ಎಲ್ಲ ರೈತರಿಗೆ ಎರಡೆರಡು ಸಾವಿರ ರೂಪಾಯವನ್ನು ನಿಮ್ಮ ಅಕೌಂಟಿಗೆ ಜಮಾ ನೇರವಾಗಿ ಡಿ ಬಿ ಟಿ ಮುಖಾಂತರ ಜಮಾ ಮಾಡಲಾಗಿದೆ ಫ್ರೆಂಡ್ಸ್ ಇಲ್ಲಿ ನಿನ್ನೆ ಒಂದು ಕೃಷಿ ಸಚಿವರಾದಂಥ ಬಿ ಸಿ ಪಾಟೀಲ್ ಅವರು ಒಂದು ಸಿ ಎಮ್ ಅವ್ರ ಜೊತೆ ಕೃಷಿ ಅಭಿಯಾನ ಒಂದು ಕಾರ್ಯಕ್ರಮದಲ್ಲಿ ಈ ಯೋಜನೆ ಪಿ ಕಿಸಾನ್ ಒಂದು ಕರ್ನಾಟಕ ಸರ್ಕಾರದಿಂದ ಕೂಡ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಾಕುವಂಥದ್ದು ಕೂಡ ನಿನ್ನೆ ಅವರು ಡಿ ಬಿ ಟಿ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ ಹೇಳಿದ್ದೀನಿ ಒಂದು ರೈತರ ಖಾತೆಗೆ ನಿನ್ನೆ ತಾನೇ ನಮ್ಮ ಒಂದು ಸಿ ಎಮ್ ಅವರು ಡಿ ಬಿ ಟಿ ಮೂಲಕ ಚಾಲನೆ ಮಾಡಿದರು ಅದನ್ನು ನೀವು ಸ್ಟೇಟಸನ್ನು ಚೆಕ್ ಮಾಡುವುದು ಹೇಗೆ ಇಲ್ಲಿ ನೋಡ್ತಾ ಇರ್ಬೋದು ಪಿ ಎಮ್ ಕಿಸಾನ್ ಕಾಂಟ್ರಿಬ್ಯೂಷನಲ್ಲಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ ಪಿ ಎಮ್ ಕಿಸಾನ್ ಸ್ಟೇಟ್ ಕಾಂಟ್ರಿಬ್ಯೂಷನ್ ಈ ಸ್ಕೀಮಲ್ಲಿ ಇಲ್ಲಿ ಹಣ ಕೂಡ ಜಮಾ ಮಾಡಲಾಗಿದೆ ನೋಡ್ತಿರ್ಬೋದು ಎರಡು ಎರಡು ಸಾವಿರ ರೂಪಾಯಿ ಹಣ ಕೂಡ ಜಮ ಜಮಾ ಮಾಡಿ ಇದನ್ನು ನೀವು ಚೆಕ್ ಮಾಡುವುದು ಹೇಗೆ ಅಂತ ನೋಡುವುದಾದರೆ ಮೊದಲು ನೀವು ನಿಮ್ಮ ಮೊಬೈಲ್ ಆಗಿರ್ಬೋದು ಕಂಪ್ಯೂಟ್ರಲ್ಲಿ ಹೋಗಿ ಕೆ ಕಿಸಾನ್ ಅಂತ ಟೈಪ್ ಮಾಡಿ ಕೆ ಕಿಸಾನ್ ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಕರ್ನಾಟಕ ಗೌರ್ಮೆಂಟ್ದು ಕೆ ಕಿಸಾನ್ ಲಿಂಕ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೋರ್ಟಲ್ ಬರುತ್ತೆ ಬೇಕಿದ್ದರೆ ಇದರ ಲಿಂಕು ಡೈರೆಕ್ಟಾಗಿ ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಬೋದು ಅಲ್ಲಿ ಆದಮೇಲೆ ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ನೋಡಿ ಕೆ ಕಿಸಾನ್ ಬಂದ ಮೇಲೆ ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ಈ ಫಾರ್ಮರ್ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಎಫ್ ಐ ಡಿದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಾನು ಇದನ್ನು ಡೆಸ್ಟಾಪ್ ಎಲ್ಲಿ ತೊಳ್ತೀನಿ ಸೊ ಈ ಥರ ನಿಮಗೆ ಒಂದು ಎ ಎಫ್ ಐ ಡಿ ಡೆ ಬರುತ್ತೆ ಸೊ ಇಲ್ಲಿ ನಿಮಗೆ ಒಂದು ಸಿಟಿಜನ್ ಲಾಗಿನ್ ಇರಬೇಕಾಗತ್ತೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ಸಿಟಿಜನ್ ಲಾಗಿನ್ ಅನ್ನು ನೀವು ಪಡ್ಕೋಬಹುದು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ನೀವು ನಿಮ್ಮ ಕಡೆ ಲಾಗಿನ್ ಇರಲಿಲ್ಲಪ್ಪ ಅಂತಂದರೆ ಸಿಟಿಜನ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಇಲ್ಲಿ ಇಲ್ಲಿ ನೀವು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಲಾಗಿನ್ ಸಿಗುತ್ತೆ ಲಾಗಿನ್ ಮುಖಾಂತರ ಈ ಒಂದು ಕೇ ಒಂದು ಫ್ರೂಟ್ಸ್ ಐ ಡಿಗೆ ನೀವು ಲಾಗಿನ್ ಆಗ್ಬೋದು ಸೊ ಲಾಗಿನ್ ಆದಮೇಲೆ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನಿಮ್ಮ ಒಂದು ಹೋಮ್ ಇರುತ್ತೆ ರಿಜಿಸ್ಟ್ರೇಷನ್ ಇರುತ್ತೆ ಇಲ್ಲಿ ನಿಮ್ಮ ಒಂದು ಅಕೌಂಟಿದ್ದು ನೇಮ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ್ಚ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸರ್ಚ್ ಅಂತ ಈ ಸರ್ಚಲ್ಲಿ ಪೇಮೆಂಟ್ ಡಿಟೇಲ್ಸ್ ಅಂತ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ಅದಾದಮೇಲೆ ಇಲ್ಲಿ ನೀವು ಪೇಮೆಂಟ್ ಡಿಟೇಲ್ಸ್ ಅಂತ ಇದೆ ಈ ಪೇಮೆಂಟ್ ಡಿಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಪೇಮೆಂಟ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅವರ ಒಂದು ಹೆಸರ ಮೇಲೆ ಇಲ್ಲಿ ತನಕ ಪಿ ಎಮ್ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಂತ ಹಣ ಜಮಾ ಆಗಿರುವ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಈ ಥರ ನೀವು ನಿಮ್ಮ ಒಂದು ಕೆ ಕಿಸಾನ್ ಫ್ರೂಟ್ಸ್ ಐ ಡಿ ಇದ್ದರೆ ಸಿಟಿಜನ್ ಲಾಗಿ ಲಾಗಿನ್ ಇದ್ದರೆ ನೀವು ಈ ಥರ ನೋಡ್ಬೋದು ಸೊ ಈ ಥರ ನಿಮ್ಮ ಒಂದು ಪಿ ಒಂದು ಪಿ ಪಿ ಎಮ್ ಕಿಸಾನ್ ಸ್ಟೇಟ್ ಕಾಂಟ್ರಿಬ್ಯೂಷನನ್ನು ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮಗೆ ಒಂದು ಫ್ರೂಟ್ಸ್ ಐ ಡಿ ಅಥವಾ ಎಫ್ ಐ ಡಿದು ಕೆ ಕಿಸಾನ್ದು ಲಾಗಿನ್ ಇಲ್ಲಪ್ಪ ಅಂತಂದರೆ ನೀವು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪಿಗೆ ನಿಮ್ಮ ಎಫ್ ಐ ಡಿ ನ ಎಫ್ ಐ ಡಿ ನಂಬರ್ ಇದ್ದರೆ ಆಗ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ನಾನು ನಿಮಗೆ ಇದರ ಒಂದು ಪೇಮೆಂಟ್ ಡೀಟೇಲ್ಸ್ ಸ್ಟೇಟಸನ್ನು ನಮಗೆ ನಾನು ನಿಮಗೆ ಅದರ ಮುಖಾಂತರ ಶೇರ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ಸೊ ಈ ಥರ ನೀವು ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಯ ಸ್ಟೇಟ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೆ ಯಾಕಂದರೆ ನಿನ್ನೆ ತಾನೇ ರಾಜ್ಯ ಸರ್ಕಾರದಿಂದ ಕೂಡ ಎಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಾಗಿದೆ ಅದ್ರ ಬಗ್ಗೆ ಮತ್ತೆ ಅದು ಜಮಾ ಆಗಿರೋ ಇನ್ಫಾರ್ಮೇಷನನ್ನು ನೀವು ನೋಡುವುದು ಹೇಗೆ ಪೇಮೆಂಟ್ ಡೀಟೇಲ್ಸನ್ನು ನೋಡುವುದು ಹೇಗೆ ಅಂತ ಕೂಡ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೇ ನಿಮ್ಗೆ ಏನಾದರೂ ಪೇಮೆಂಟ್ ಜಮಾ ಆಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಸ್ಟೇಟ್ ಕಾಂಟ್ರಿಬ್ಯೂಷನ್ ಕೂಡ ಜಮಾ ಜಮಾಗಿದೆ ಜಮಾ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ ನಮಗೆ support my dear friends. Thank you.